ಓಂ ನಮೋ ಶ್ರೀ ರಾಘವೇಂದ್ರಾಯ ನಮಃ. ನನ್ನ ಯೂಟ್ಯೂಬ್ ಚಾನಲ್ಲಾದಂತಹ ಗುರು ರಾಘವೇಂದ್ರಗೆ, ನನ್ನ ಎಲ್ಲ ಸದ್ಭಕ್ತರಿಗೂ ಕೂಡ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತೇನೆ. ನಮ್ಮ ಸಖ್ರಾಯಪಟ್ಟಣದ ಅವಧೂತರಾದಂತಹ ಶ್ರೀ ವೆಂಕಟಾಚಲ ಗುರುಗಳ ಬಗ್ಗೆ ಎಸ್ ದತ್ತಾತ್ರಿ ಎಂಬೊಬ್ಬ ಮಹನೀಯನು ಒಂದು ಪುಸ್ತಕವನ್ನು ಬರೆದಿದ್ದಾರೆ, ಶ್ರೀ ಸದ್ಗುರುನಾಥ ಲೀಲಾಮೃತ. ಅದರಿಂದ ಇವತ್ತು ಏಳನೇ ವೃತ್ತಾಂತವನ್ನು ನಾನು ನಿಮ್ಮ ಮುಂದೆ ಇಡಲಿಕ್ಕೆ ಹೊರಟಿದ್ದೇನೆ. ವೃತ್ತಾಂತವನ್ನು ಪ್ರಾರಂಭ ಮಾಡುವುದಕ್ಕಿಂತ ಮುಂಚೆ ಗುರುಪರಂಪರೆಗೆ ವಂದಿಸುತ್ತಾ ಪ್ರಾರಂಭವನ್ನು ಮಾಡೋಣ. ಒಂದು ಶ್ಲೋಕದ ಮುಖಾಂತರ, ಚೈತನ್ಯ ಶಾಶ್ವತ ಶಾಂತೋ ವ್ಯೋಮಾತೀತೋ ನಿರಂಜನ ಬಿಂದುನಾದ ಕಾಲಾತೀತ ತಸ್ಮೈ ಶ್ರೀ ಗುರುವೇನ್ ನಮಃ. ಅಂದರೆ ಸದ್ಗುರುನಾಥರು ಬ್ರಹ್ಮಾಂಡದೊಂದಿಗೆ, ಬ್ರಹ್ಮಾಂಡದ ಓಂಕಾರ ನಾದದೊಂದಿಗೆ ತಾದಾತ್ಮ್ಯವನ್ನು ಸ್ಥಾಪಿಸಿದಂಥ ಮಹಾನ್ ಸಂತರು. ಅವರಿಗೆ ಸಮಯ ಸ್ಥಾನದ ಎಲ್ಲೇ ಇಲ್ಲ. ಇವರು ಶಾಶ್ವತ ಸುಖಾನಂದವನ್ನು ಪಡೆದಂತಹ ಅಭೂತಪೂರ್ವ ಸಂತರು. ಇವರ ಚರಣಾರವಿಂದಗಳನ್ನು ಸ್ಮರಿಸುತ್ತಾ ಶಿವಮೊಗ್ಗೆಯ ಒಂದು ಪರಿವಾರದ ಅನುಭವವನ್ನು ನಾವು ಇವತ್ತು ತಿಳಿದುಕೊಳ್ಳೋಣ. ಶಿವಮೊಗ್ಗದಲ್ಲಿ ಒಂದು ಪರಿವಾರವಿದೆ, ಸದ್ಗುರುನಾಥರ ಅನನ್ಯ ಭಕ್ತರು ಅವರು. ಪರಿವಾರದವರೆಲ್ಲರೂ ಕೂಡ ಗುರುನಾಥರ ಮೇಲೆ ಅನನ್ಯ ಪ್ರೇಮ, ಭಕ್ತಿ, ಶ್ರದ್ಧೆ, ವಿಶ್ವಾಸ, ನಂಬಿಕೆ, ಪ್ರತಿ ಕ್ಷಣ ಅವರನ್ನು ನೆನೆಸುತ್ತಾ ಅವರನ್ನೇ ಸರ್ವಸ್ವ ಎಂದು ತಿಳಿದುಕೊಂಡು ಜೀವನವನ್ನು ಮಾಡ್ತಿರ್ತಾರೆ. ಅದರಲ್ಲೂ ಕೂಡ ಅವರ ಮನೆಯಲ್ಲಿ ಒಬ್ಬಳು ಚಿಕ್ಕ ಹೆಣ್ಣು ಮಗಳಿದ್ದಾಳೆ, ಅವಳಿಗಂತೂ ಸದ್ಗುರುನಾಥರ ಮೇಲೆ ಅಪಾರವಾದಂಥ ಪ್ರೀತಿ, ಅಪಾರವಾದಂಥ ನಂಬಿಕೆ, ಅಪಾರವಾದಂಥ ಶ್ರದ್ಧೆ. ಈ ಸಮಯದಲ್ಲಿ ಸದ್ಗುರುನಾಥರು ಆಗಲೇ ಇಹಲೀಲೆಯನ್ನು ಮುಗಿಸಿ ಅನಂತ ಯಾತ್ರೆಗೆ ಹೊರಟುಬಿಟ್ಟಿದ್ದಾರೆ. ಒಂದು ಸಂದರ್ಭದಲ್ಲಿ ಈ ಸಕಲ ಪರಿವಾರವೂ ಕೂಡ ಕಾಶಿಯ ವಿಶ್ವನಾಥನ ದರ್ಶನಕ್ಕಾಗಿ ಕಾಶಿಗೆ ಆಗಮಿಸಿರ್ತಾರೆ. ಆಗಮಿಸಿರುವಂಥ ಸಂದರ್ಭದಲ್ಲಿ ಗಂಗಾರತಿಯ ಸಮಯ, ಸಂಜೆ ಸಮಯ, ಮಳೆಗಾಲ ಬೇರೆ. ಗಂಗಾರತಿ ವಿಜೃಂಭಣೆಯಿಂದ ಸಾಗ್ತಾ ಇದೆ. ಅಲ್ಲಿ ಕಾಶಿನಲ್ಲಿ ಒಂದು ವಾಡಿಕೆ ಇದೆ, ಯಾರು ಗಂಗಾರತಿಯಲ್ಲಿ ಪಾಲ್ಗೊಳ್ಳುತ್ತಾರೋ ಯಾರಿಗೂ ಕೂಡ ತೀರ್ಥ ಪ್ರಸಾದವನ್ನು ಕೊಡುವಂತಹ ಒಂದು ಯಾವುದೇ ಕೂಡ ಒಂದು ಪದ್ಧತಿ ಅಲ್ಲಿ ಇಲ್ಲ. ಇಲ್ಲಿ ಈ ಜನಜಂಗುಳಿ ಆ ಒಂದು ಗಂಗಾರತಿಯಲ್ಲಿ ಈ ಚಿಕ್ಕ ಹೆಣ್ಣು ಮಗಳು ಹಾಗೂ ಅವಳ ದೊಡ್ಡಪ್ಪ ಮಗ ಇಬ್ಬರೂ ಕೂಡ ಪರಿವಾರದಿಂದ ಬೇರೆಯಾಗಿ ಬಿಟ್ಟಿದ್ದಾರೆ. ಹೀಗಿರಲು ಅಲ್ಲಿಯ ಗಂಗಾರತಿಯ ಸಮಾಪ್ತಿಯ ನಂತರ ಅಲ್ಲಿಯ ಪುರೋಹಿತರು ಬಂದು ಆ ಹೆಣ್ಣು ಮಗಳಿಗೆ ಮತ್ತು ಆ ದೊಡ್ಡಪ್ಪನ ಮಗನಿಗೆ ತೀರ್ಥ ಪ್ರಸಾದವನ್ನು ಕೊಡ್ತಾರೆ. ಎಂತಹ ಪರಮಾಶ್ಚರ್ಯ, ಯಾರಿಗೂ ಸಿಗದಂತಹ ತೀರ್ಥಪ್ರಸಾದ ಅವರಿಗೆ ಸಿಕ್ಕಿದೆ. ಇದನ್ನು ಕೊಟ್ಟವರು ಬೇರೆ ಯಾರೂ ಅಲ್ಲ, ನಮ್ಮ ಶಿವಸ್ವರೂಪಿಗಳು, ದತ್ತಾವತಾರಿಗಳು ಆದಂತಹ ಸಾಕ್ಷಾತ್ ಗುರುನಾಥರೇ ಆಗಿರ್ತಾರೆ. ಕಾಶಿ ವಿಶ್ವನಾಥನ ಹಾಗೆ ಬಂದು ಆ ಪುರೋಹಿತರ ವೇಷದಲ್ಲಿ ಅವಳಿಗೆ ತೀರ್ಥಪ್ರಸಾದವನ್ನು ಕೊಡ್ತಾರೆ. ಈ ಆಶ್ಚರ್ಯವನ್ನು ನೆನೆಸ್ಕೊಂಡು ಅವಳು ಮುಂದೆ ಸಾಗ್ತಾಳೆ. ಅವಳಿಗೆ ಜ್ಞಾಪಕ ಬರುತ್ತೆ ಗುರುಗಳು ನೀಡಿದಂಥ ಅಭಯ ವಚನ, ನಾನು ನಿನ್ನ ಜೊತೆ ಜೀವನ ಪರ್ಯಂತ ಇರ್ತೇನೆ, ನೀನು ರಕ್ಷಿಸುತ್ತೇನೆ ಅಂತ ಹೇಳಿರ್ತಾರೆ. ಅವರನ್ನೇ ನೆನೆಸ್ಕೊಳ್ತಾ ಗಂಗಾರತಿಯ ನಂತರ ಕಾಶಿ ವಿಶ್ವನಾಥನ ದರ್ಶನವನ್ನು ಮಾಡಿಕೊಂಡು ಅವರು ಮಹಾದ್ವಾರದ ಬಳಿಗೆ ನಡೆದುಕೊಂಡು ಬರ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಆ ಕಡೆಯಿಂದ
ಸಾಕ್ಷಾತ್ ಗುರುನಾಥರೇ ಬರ್ತಾ ಇರ್ತಾರೆ. ಗುರುನಾಥರನ್ನು ನೋಡಿ ಇವಳಿಗೆ ಆಶ್ಚರ್ಯಕ್ಕೆ ಸೀಮೆಯೇ ಇಲ್ಲದಂತಾಗ್ತದೆ. ಅವರನ್ನು ಕಣ್ಣು ಮಿಟಿಕಿಸದೆ ನೋಡ್ತಾ ಇರ್ತಾಳೆ. ಓಡಿ ಹೋಗಿ ಅವರ ಚರಣಾರವಿಂದಗಳಿಗೆ ಬೀಳ್ತಾಳೆ. ಆಗ ಗುರುನಾಥರು, ಏಳು ಏಳು ಎದ್ದೇಳು ಮೇಲೆ, ಯಾರು ನೀನು, ನನ್ನ ಕಾಲ್ಗೆ ಯಾಕೆ ಬೀಳ್ತಾ ಇದೀಯ, ಹೋಗ ಆ ಕಡೆ ಅಂತ ಗದರ್ತಾರೆ. ಇದೇ ರೀತಿ ಗಲಾಟೆ ಸಾಕ್ತಾ ಇರುತ್ತೆ. ಆದರೂ ಕೂಡ ಅವಳಿಗೆ ಅಚಲವಾದಂಥ ವಿಶ್ವಾಸ, ಇವರು ಗುರುನಾಥರೇ, ಬೇರೆ ಯಾರೂ ಆಗಿರಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಅಚಲವಾದಂಥ ವಿಶ್ವಾಸ ನಂಬಿಕೆ. ಅಲ್ಲಿದ್ದಂಥ ಒಬ್ಬ ಪೊಲೀಸನು ಹೇಳ್ತಾನೆ, ಇವನೊಬ್ಬ ಹುಚ್ಚ, ಇವನ ಕಾಲಿಗೆ ಯಾಕೆ ಬೀಳ್ತಾ ಇದ್ದೀರಾ, ಹೋಗಿ ಕೆಲಸ ನೋಡ್ಕೊಳ್ಳಿ ಅಂತ ಹೇಳ್ತಾನೆ. ಆದರೂ ಕೂಡ ಅತೀವವಾದಂಥ ವಿಶ್ವಾಸ ಗುರುನಾಥರ ಮೇಲೆ. ಈ ಒಂದು ಮಧ್ಯದಲ್ಲಿ ಅವಳ ಬಳಿ ಇದ್ದಂಥ ಆಧುನಿಕ ಕ್ಯಾಮ್ರಾದಿಂದ, ಮೊಬೈಲ್ ಕ್ಯಾಮ್ರಾದಿಂದ ನಾಲ್ಕೈದು ಫೋಟೋಗಳನ್ನ ತೆಗೆದುಕೊಳ್ತಾಳೆ. ಫೋಟೋಗಳನ್ನ ತೆಗೆದುಕೊಂಡ ನಂತರ ಮೊಬೈಲ್ನ ಓಪನ್ ಮಾಡಿ ನೋಡ್ತಾಳೆ, ಅದರಲ್ಲಿ ಒಂದು ಫೋಟೋ ಕೂಡ ಬಂದಿರೋದಿಲ್ಲ. ಅದೇನು ಆಶ್ಚರ್ಯ! ಮುಂದೆ ಗುರುನಾಥರೇ ಅವಳ ಕಡೆ ನೋಡ್ತಾ ಇರ್ತಾರೆ. ಆಗ ಮತ್ತೆ ಅವಳು ಅವರ ಬಳಿ ಹೋಗಿ ಅವರ ಚರಣಾರವಿಂದಗಳಿಗೆ ಎರಗ್ತಾಳೆ. ಆಗ ಗುರುನಾಥರು ಹೇಳ್ತಾರೆ, ಅಯ್ಯೋ, ನಿನಗೋಸ್ಕರ ನಾನು ಎಲ್ಲೆಲ್ಲಿಗೆ ಬರಬೇಕು, ಯಾರ್ಯಾರ ಹತ್ರ ಬೈಸ್ಕೊಬೇಕು, ಅಪಮಾನಗಳನ್ನ ಸಹಿಸ್ಕೋಬೇಕು, ಹುಚ್ಚ ಅನ್ನಿಸ್ಕೊಬೇಕು ಅಂತ ಬಡಬಡಿಸ್ತಾರೆ. ಅವಳಿಗೆ ಆದಂಥ ಸಂತೋಷ ಅಷ್ಟಿಷ್ಟಲ್ಲ, ಇಹಲೀಲೆಯನ್ನು ಮುಗಿಸಿ ದೇಹವನ್ನು ಬಿಟ್ಟ ನಂತರವೂ ಕೂಡ ಅವಳಿಗೆ ಕಾಶಿಯಲ್ಲಿ ಬಂದು ದರ್ಶನವನ್ನು ನೀಡ್ತಾರೆ ಗುರುನಾಥರು. ಆ ಮಧ್ಯದಲ್ಲಿ ಮತ್ತೆ ಅವಳು ಗುರುನಾಥರಲ್ಲಿ ಬೇಡ್ಕೊಳ್ತಾಳೆ, ನಿಮ್ಮದೊಂದು ಫೋಟೋ ನನಗೆ ಬೇಕು ಅಂತ. ಫೋಟೋ ಗೀಟೋ ಬೇಡ, ಬೇಡಮ್ಮ, ಬೇಡ ಕಣಮ್ಮ, ಹೋಗು, ಏನಕ್ಕೆ ಫೋಟೋ ಬೇಕು ನಿನಗೆ, ಹಂಗೆ ಹಿಂಗೆ ಅಂತ ಗದ್ದತ್ತಾರೆ ಗುರುನಾಥರು. ಆದರೂ ಕೂಡ ತರಾತುರಿಯಲ್ಲಿ ಅವರಿಗೆ ತಿಳಿಯದೇನೆ ಒಂದು ಫೋಟೋವನ್ನು ತೆಗೆದುಕೊಳ್ತಾಳೆ. ಆ ಫೋಟೋ ಇವತ್ತೂ ಕೂಡ ಇದೆ. ಆ ಫೋಟೋವನ್ನು ನಾನು ಈ ಮೊಬೈಲ್ನಲ್ಲಿ, ಈ ಒಂದು ವಿಡಿಯೋನಲ್ಲಿ ಥಂಬ್ನೇಲ್ ಆಗಿ ಹಾಕ್ತೀನಿ, ಎಲ್ಲರೂ ಕೂಡ ನೋಡಬಹುದು. ದೇಹ ಬಿಟ್ಟ ನಂತರ ಅವರ ಫೋಟೋ ಸಿಕ್ಕಿದೆ ಅಂತಂದರೆ ಇದೇನು ಸಾಮಾನ್ಯವಾದಂಥ ಒಂದು ಸಂಗತಿ ಅಲ್ಲ. ಅವಳಿಗೆ ಆಶೀರ್ವಾದ ಮಾಡ್ತಾರೆ, ನೀನು ಜೀವನದಲ್ಲಿ ತುಂಬ ಚೆನ್ನಾಗಿರ್ತೀಯಮ್ಮ, ಹೋಗು ಅಂತ ಹೇಳ್ತಾರೆ. ಅತ್ಯಂತ ಸಂತೋಷದಿಂದ ಹೆಣ್ಣು ಮಗಳು ಅಲ್ಲಿಂದ ಹೊರಡ್ತಾಳೆ. ಎಂತಹ ಒಂದು ಅದ್ಭುತವಾದಂತಹ ಲೀಲೆ! ಮೈ ರೋಮಾಂಚನವಾಗುತ್ತೆ. ಅಂತಹ ಒಂದು ಅದ್ಭುತವಾದಂಥ ಲೀಲೆಯನ್ನು ನಮ್ಮೆಲ್ಲರಿಗೂ ಕೂಡ ತೋರಿಸಿದ್ದಾರೆ ನಮ್ಮ ಸಖ್ರಾಯಪಟ್ಟಣದ ಗುರುನಾಥರು. ಈ ವೃತ್ತಾಂತವನ್ನು ಕೇಳಿದವರೇ ಭಾಗ್ಯವಂತರು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಓಂ ನಮೋ ಶ್ರೀ ರಾಘವೇಂದ್ರಾಯ ನಮಃ. ಓಂ ಶ್ರೀ ಸದ್ಗುರುನಾಥಾಯ ನಮಃ.